ಬ್ರೆಸ್ಟ್ ಫೀಡಿಂಗ್ ಅಥವಾ ಎದೆ ಹಾಲು ಅನಿಸುವಾಗ ಮೊಬೈಲ್ ಯೂಸ್ ಮಾಡಬಾರ್ದು. ನಾನು ಡಾಕ್ಟರ್ ದೀಪು ಚಂಗಪ್ಪ, ಕನ್ಸಲ್ಟೆಂಟ್ ಅಲ್ಮೊಲಾಜಿಸ್ಟ್ ಮತ್ತು ನ್ಯೂಟ್ರಿಷನ್ ಎಕ್ಸ್ಪರ್ಟ್. ನಮ್ಮ ಬ್ರೈನ್ನಲ್ಲಿ ಎರಡು ಥರದ ಕೆಮಿಕಲ್ಸ್ ಇರುತ್ತೆ. ಒಂದು ಡೋಪಮೈನ್, ಎರಡನೇದು ಪ್ರೊಲ್ಯಾಕ್ಟಿನ್. ಡೋಪಮೈನ್ ಒಂದು ಎಕ್ಸೈಟೇಟ್ರಿ ನ್ಯೂರೋ ಟ್ರಾನ್ಸ್ಮಿಟರ್, ಅಂದರೆ ನಿಮ್ಗೆ ಯಾವಾಗಲೂ ಖುಷಿ ಆದಾಗ ಇದು ರಿವಾರ್ಡ್ ಕೊಡುವಂಥದ್ದು. ಸೊ ಮೊಬೈಲ್ ಫೋನ್ ಯೂಸ್ ಮಾಡಿದಾಗ ಅತಿಯಾದ ಡೋಪಮೈನ್ ಉತ್ಪತ್ತಿ ಆಗ್ತಿರುತ್ತೆ. ಈ ಡೋಪಮೈನ್ ಹೋಗಿ ಪ್ರೊಲ್ಯಾಕ್ಟಿನ್ನ ಇನಿಬಿಟ್ ಮಾಡ್ತಿರುತ್ತೆ, ಅಂದರೆ ಅದ್ರ ಕೆಲಸನ ಕಡಿಮೆ ಮಾಡುತ್ತೆ. ಪ್ರೊಲ್ಯಾಕ್ಟಿನ್ ಅನ್ನುವಂಥದ್ದು ಮಗುವಿಗೆ ಹಾಲು ಕುಡಿಸುವಾಗ ಜಾಸ್ತಿ ಅಮೌಂಟಲ್ಲಿ ಉತ್ಪತ್ತಿ ಆಗುವಂಥದ್ದು. ಇದರಿಂದ ಮಿಲ್ಕ್ ಸೆಕ್ರೇಷನ್ ಬ್ರೆಸ್ಟಿಂದ ಆಗ್ತಾ ಇರುತ್ತೆ. ಸೊ ನೀವು ಅತಿಯಾದ ಮೊಬೈಲ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರೈನಲ್ಲಿ ಡೋಪಮೈನ್ ಜಾಸ್ತಿಯಾಗಿ ಪ್ರೊಲ್ಯಾಕ್ಟಿನ್ ಅಂಶನ ಇದು ಕಡಿಮೆ ಮಾಡ್ತಾ ಬರುತ್ತೆ, ಅದರಿಂದ ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸ್ಟಡೀಸಲ್ಲಿ ಗೊತ್ತಾಗಿರೋ ಪ್ರಕಾರ ಬ್ರೆಸ್ಟ್ ಫೀಡಿಂಗ್ ಮಾಡಿದಾಗ ಮಗು ಮತ್ತು ತಾಯಿ ಮಧ್ಯೆ 50% ಎಕ್ಸ್ಟ್ರಾ ಬಾಂಡಿಂಗ್ ಆಗುತ್ತೆ. ಸೊ ಬಾಂಡಿಂಗ್ ಆಗೋದು ಮೊಬೈಲ್ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ, ಮತ್ತು ಪ್ರೊಲ್ಯಾಕ್ಟಿನ್ ಸೆಕ್ರೇಷನ್ ಕೂಡ ಮೊಬೈಲ್ ಯೂಸ್ ಮಾಡೋದ್ರಿಂದ ಕಡಿಮೆ ಆಗುತ್ತೆ. ಅದರಿಂದ ಬ್ರೆಸ್ಟ್ ಫೀಡ್ ಮಾಡುವಾಗ ದಯವಿಟ್ಟು ಮೊಬೈಲ್ ಫೋನ್ನ ಸ್ಕ್ರಾಲ್ ಮಾಡ್ತಾ ಇರಬೇಡಿ. ಥ್ಯಾಂಕ್ ಯು ವೆರಿ ಮಚ್.